हाई फ्रेंड्स वेलकम बैक टू मई चानल हेगिदीरा चेन्नागिदीरा नानु सह तुंबाने चेन्नागिदीनि नानिवत्तु निमगे सूपर आगिरुवंत ओंदु रेमिडियन्न हेळ्कोड्तिदीनि यावुदक्के अंत हेळिद्रे तुंबा जास्ति दप्प इर्तारल्वा अंतवरु तेल्लगागोदिक्के वेट रिड्यूस माड्कोळ्ळोदिक्के ಯಾವ ರೀತಿಯಲ್ಲಿ ನೀವು ಮನೆಯಲ್ಲಿ ಒಂದು ಕಷಾಯವನ್ನ ಪ್ರಿಪೇರ್ ಮಾಡ್ಕೊಂಡು ಯಾವದೇ ರೀತಿಯ ಡಯಟ್ ಇಲ್ಲದಿರಾ ಹಾಗೆ ಯಾವದೇ ರೀತಿಯ ಎಕ್ಸರ್ಸೈಸ್ ಇಲ್ಲದಿರಾ ಹಾಗೆ ನಿಮ್ಮ ಬಾಡಿನಲ್ಲಿ ಇರುವಂತ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಡಿಮೆ ಮಾಡ್ಕೊಂಡು ಫ್ಯಾಟ್ ಅನ್ನ ಬರ್ನ್ ಮಾಡ್ಕೊಳ್ಳಬಹುದು ಅಂತ ಹೇಳಿ ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಇದೊಂದು ತುಂಬಾನೇ ಎಫೆಕ್ಟಿವ್ ಆಗಿರುವಂತ ಹೋಮ್ ರೆಮಿಡಿ ಅಂತಾನೇ ಹೇಳಬಹುದು ಈಗ ನಮ್ಮ ಬಾಡಿಗೆ ಈಗ ಹೀಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಆಗ ಏನಾಗುತ್ತೆ ನಮ್ಮ ಬಾಡಿನಲ್ಲಿ ಇರುವಂತ ಫ್ಯಾಟ್ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಆಟೋಮ್ಯಾಟಿಕ್ ಆಗಿ ತೆಳ್ಳಗಾಗ್ತೀವಿ ಸೋ ಅಂತದ್ದು ಒಂದು ಒಳ್ಳೆಯ ರೆಮಿಡಿಯನ್ನ ನಾನು ಇವತ್ತು ನಿಮಗೆ ಹೇಳಿ ಕೊಡ್ತಾ ಇದೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ಇವಾಗಿನ ಜನರೇಷನ್ ಗಂತೂ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಜಾಸ್ತಿ ಜಂಕ್ ಫುಡ್ ಗಳನ್ನು ತಿಂತಾರೆ ಪಿಜ್ಜಾ ಬರ್ಗರ್ ಚೀಸ್ ಈ ತರ ಜಾಸ್ತಿ ತಿನ್ನೋದ್ರಿಂದ ತುಂಬಾ ಜಾಸ್ತಿ ದಿ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿನಲ್ಲಿ ಶೇಖರಣೆ ಆಗಿರುತ್ತೆ ಆ ಕೊಲೆಸ್ಟ್ರಾಲ್ ಅಥವಾ ಆ ಫ್ಯಾಟ್ ಅನ್ನು ನಾವೇನಾದ್ರೂ ಬರ್ನ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ಡುಮ್ಮುಕಾಗ್ತಾರೆ ಒಬೆಸಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಅಂಥದ್ದೇನು ಬರಬಾರ್ದು ಅಂತ ಹೇಳಿದ್ರೆ ಈ ರೆಮಿಡಿಯನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಂಥದ್ದು ಯಾವ ಸಮಸ್ಯೆನೂ ಬರೋದಿಲ್ಲ ಆ್ಯಂಡ್ ನಾನು ಹೇಳ್ಕೊಡುವಂತ ಈ ರೆಮಿಡಿಗೆ ನಾನು ಉಪಯೋಗಿಸುವಂತಹ ಈ ವಸ್ತುವಿನಿಂದ ನಿಮ್ಮ ಬಾಡಿಗೆ ನೀವೇನು ತಿಂದಿರ್ತೀರಾ ನೀವೇನು ಕನ್ಸ್ಯೂಮ್ ಮಾಡಿರ್ತೀರಾ ಆ ಫುಡ್ಡು ಕ್ಲೀನ್ ಆಗಿ ಡೈಜೆಷನ್ ಆಗತ್ತೆ ಎಲ್ಲೂ ಸಹ ಫ್ಯಾಟ್ ಡೆಪಾಸಿಷನ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ದಪ್ಪ ಆಗೋದಿಲ್ಲ ಆ್ಯಂಡ್ ದಪ್ಪ ಆಗಿದ್ರೂ ಸಹ ಅದನ್ನು ಬರ್ನ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಈ ರೆಮಿಡಿಯನ್ನು ಆದಷ್ಟು ಯಾರ್ಯಾರು ದಪ್ಪ ಇರ್ತೀರಾ ಅವರು ಮಾಡಿಕೊಂಡು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ವಿತಿನ್ 10-15 ಡೇಸಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ವೆಯ್ಟ್ ಆಟೋಮ್ಯಾಟಿಕಲಿ ರಿಡ್ಯೂಸ್ ಆಗಿರುತ್ತೆ ಯಾವುದೇ ರೀತಿಯ ಡಯಟ್ ಇಲ್ದಿರೋ ಹಾಗೆ ಎಕ್ಸಸೈಸ್ ಇಲ್ದಿರೋ ಹಾಗೆ ನಿಮ್ಮ ವೆಯ್ಟ್ ರಿಡ್ಯೂಸ್ ಆಗಿರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೇನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಟ್ಯಾಪ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗೇ ಆಗತ್ತೆ ಸೊ ಒಂದು ಲೈಕ್ ಕೊಡಿ ಒಂದು ಲೈಕ್ ಕೊಟ್ಟರೆ ನನಗೆ ತುಂಬಾ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಆಗತ್ತೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನೀವು ಕಷಾಯ ಮಾಡುವಂತಹ ಯಾವುದಾದ್ರೂ ಒಂದು ಪಾತ್ರೆಯನ್ನು ತೊಗೊಳ್ಬೇಕು ಅದನ್ನ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಬಿಸಿಯಾಗೋದಕ್ಕೆ ಇಟ್ಕೊಳ್ಬೇಕು ಅದು ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಅದಾದ ನಂತರ ಅರ್ಧ ಚಮಚದಷ್ಟು ಓಂ ಕಾಳು ಅಂತ ಹೇಳ್ತಾರಲ್ವಾ ಇಲ್ಲ ಅಂತ ಹೇಳಿದ್ರೆ ಅಜ್ವೈನ್ ಅಂತಲೂ ಹೇಳ್ತಾರೆ ಅದನ್ನು ಹಾಕ್ಕೊಳ್ಬೇಕು ಅದೆರಡನ್ನೂ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಫುಲ್ಲು ಸೀದೋಗೋ ಥರ ಆಗಬಾರ್ದು ಒಂದು ಸ್ವಲ್ಪ ಕೆಂಪು ಕಲರ್ ಬಂದಿರಬೇಕು ಬಟ್ ಆ ಓಮ್ ಕಾಳು ಸ್ವಲ್ಪ ಬ್ಲಾಕ್ ಬ್ಲಾಕ್ ಆಗುತ್ತೆ ನೋ ಪ್ರಾಬ್ಲಮ್ ಬಟ್ ಇದನ್ನು ನೀವು ಎಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಅದರಲ್ಲಿ ಏನು ಥಂಡಿ ಅಂಶ ಏನಿರುತ್ತೆ ಅದು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಬೇಕು ಸೊ ಅದಕ್ಕೋಸ್ಕರ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಅದನ್ನ ಹುರ್ಕೊಳ್ಬೇಕು ನೋಡಿ ಇದಿವಾಗ ಹುರ್ಕೊಂಡು ಆಗಿದೆ ಇವಾಗ ಒಂದು ಕುಟ್ಟುವಂಥ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನೀವೇನಾದರೂ ಜಾಸ್ತಿ ಮಾಡಿ ಇಟ್ಕೊತೀರಾ ಅನ್ನೋ ಹಾಗಿದ್ರೆ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು ನಾನು ಅದನ್ನು ಜೀರಿಗೆನೂ ಅರ್ಧ ಚಮಚ ತೊಗೊಂಡಿದ್ದೀನಿ ಮತ್ತು ಓಂಕಾಳನ್ನು ಅರ್ಧ ಚಮಚ ತೊಗೊಂಡಿದ್ದೀನಿ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಳ್ಬೇಕು ಇದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಬೇಕು ತುಂಬ ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಜಾಸ್ತಿ ತೊಗೊಂಡ್ರೆ ನೀವು ಮಿಕ್ಸಿ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಯಾವುದ್ರಲ್ಲಾದರೂ ಕುಟ್ಕೊಳ್ಳಿ ಇದನ್ನು ಎಷ್ಟು ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇದನ್ನು ನೀರಿಗೆ ಹಾಕಿದಾಗ ಸೇಮ್ ಟು ಸೇಮ್ ನೀವು ಇವಾಗ ಕಾಫಿ ಪೌಡ್ರ್ ಹಾಕಿದಾಗ ಹಿಂಗಾಗತ್ತಲ್ವ ಅದೇ ಥರ ಹಾಕಬೇಕು ಅಷ್ಟು ಚೆನ್ನಾಗಿ ಇದನ್ನು ನೈಸಾಗಿ ಪೌಡ್ರ್ ಮಾಡಿಟ್ಕೊಳ್ಬೇಕು ನೀವು ಇದನ್ನು ಒಂದು 15 ದಿನಕ್ಕಾಗುವಷ್ಟು ಪೌಡ್ರ್ ಮಾಡಿಟ್ಕೊಳ್ಬೋದು ನಾನು ಇವತ್ತೇನು ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಒಂದು ಅರ್ಧ ಚಮಚ ಆಗಿದೆ ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಅರ್ಧದಿಂದ ಒಂದು ಚಮಚ ಆಗಿರ್ಬೋದು ಸೊ ಇದು ಒಂದು ದಿನಕ್ಕೆ ಕರೆಕ್ಟ್ ಆಗುತ್ತೆ ನೀವು ಜಾಸ್ತಿನೂ ಮಾಡಿಟ್ಕೊಳ್ಬೋದು ಜಾಸ್ತಿ ಮಾಡಿಟ್ಕೊಳ್ಳೋದಕ್ಕಿಂತ ಅವತ್ತಿಂದ ಅವತ್ತೇ ಫ್ರೆಶ್ಶಾಗಿ ಮಾಡಿಟ್ಕೊಳೋದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಪೌಡ್ರ್ ಆಗಿದೆ ಕ್ಲೀನಾಗಿ ಸಣ್ಣದಾಗಿ ಪೌಡ್ರ್ ಆಗಿದೆ
ಈಗ ನಾನು ಒಂದು ಲೋಟದಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೀನಿ. ನಿಮಗೆ ಕುಡಿಯೋದಕ್ಕೆ ಸಮಯ ಇರುತ್ತಲ್ವ, ಆ ಥರ ಬಿಸಿ ನೀರನ್ನು ತಗೊಳ್ಬೇಕು. ತೊಗೊಂಡ್ಬಿಟ್ಟು ಅರ್ಧ ಚಮಚದಷ್ಟು ನೀವು ಪುಡಿ ಮಾಡ್ಕೊಂಡಿರುವಂತಹ ಪೌಡ್ರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ಅವಾಗ ಒಂದು ಕಾಲು ಚಮಚ ಹಾಕ್ಕೊಂಡಿದ್ದೆ, ಇವಾಗ ಮತ್ತೊಂದು ಕಾಲು ಚಮಚ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ಅರ್ಧ ಚಮಚದಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ನೀರಿನ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನೀವು ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನೇ ನೀವು ಕುಡಿಬೇಕು. ಬೇರೆ ಏನು ಕಾಫಿ, ಟೀ, ಮಿಲ್ಕ್ ಆ ಥರದ್ದೇನು ಕುಡಿಬಾರ್ದು. ಇದನ್ನೇ ನೀವು ಒಂದು ಲೋಟ ನೀರಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇರುವಂತಹ ಬ್ಯಾಡ್ ಫ್ಯಾಟ್ ಏನಿರುತ್ತೆ, ನಿಮಗೆ ಬೇಡದೇ ಇರುವಂತಹ ಕೊಲೆಸ್ಟ್ರಾಲ್, ಅದು ಬರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ವೆಯ್ಟ್ ಒಂದು 15 ಡೇಸಲ್ಲೇ ರೆಡ್ಯೂಸ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಕಷಾಯದಲ್ಲಿ ನಿಮ್ಮ ಫ್ಯಾಟನ್ನು ಬರ್ನ್ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.